ಒಂದು ಆನೆ ಬದುಕೋದಕ್ಕೆ ಸಾವಿರದ ಐನೂರು ಎಕರೆ ಬಿಟ್ಟು ಆನೆಗಳು ತನ್ನ ಹುಟ್ಟಿದ ಜಾಗನ ಗುರುತು ಮಾಡೋವಂಥ ಶಕ್ತಿ ಹೋಗ್ತಿದೆ ಎಂಟು ಒಂಬತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗಡೆ ಆನೆ ಸಮಸ್ಯೆ ನೂರಾರು ವರ್ಷಗಳಿಂದ ಇದೆ ಮಂತ್ರಿಗಳು ಮಾನ್ಯರು ಇದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಹದಿನೈದು ವರ್ಷದ ಸಾವು ಅರವತ್ತೈದು ಮೂವತ್ತ್ನಾಲ್ಕು ಆನೆಗಳು ಆನೆಯ ಮರಿಗಳು ಸತ್ತಿದ್ದಾವೆ ಆನೆಯನ್ನು ಆಚೆ ಕಳಿಸ್ಬೇಕು ಬೇರೆ ದಾರಿ ಎಲ್ಲ ಬಡವರು ಮನೆ ಕಡೆ ದುಕ್ತವೆ ರಸ್ತೆಯಿಂದ ದಾಟ ಆಚೆ ಹೋಗಲ್ಲ ಅವು ಯಾಕೆಂದ್ರೆ ಸೋಲಾರ್ ಫೆನ್ಸಿಂಗ್ ಇರುತ್ತೆ ಸಿಕ್ತ ಬಿಡ್ತವೆ ಸ್ಟೆಟ್ ಹೋಗ್ಬೇಕಾದ್ರೆ ಹೊರಗೆ ಬರ್ಬೇಕಾದ್ರೆ ಆನೇನ ಮನ್ಸನ್ನ ಇಟ್ಕೊಂಡೇ ಅವ್ರು ಹೋಗ್ಬೇಕು ಪೀಪಲ್ ಟಿವಿ ಸ್ಪೆಷಲ್ ಸಿರೀಸ್ ದಸ್ಕರ್ ಫೈಟ್ಸ್ ಒಂದು ಬಾರಿ ಸ್ಪಷ್ಟ ಈ ಒಂದು ಜಗತ್ತೊಳಗಡೆ ಮನುಷ್ಯರೆಷ್ಟು ಇಂಪಾರ್ಟೆಂಟು ಪ್ರಮುಖವಾದ ಪಾತ್ರ ಮನುಷ್ಯ ಅವನ ಜೊತೆ ಜೀವಿಸುವಂಥ ಎಲ್ಲ ಜೀವಗಳು ಕೂಡ ಬಹು ಪ್ರಮುಖ ಪ್ರಾಮುಖ್ಯತೆಯನ್ನು ಪಡಿತಾವೆ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಜಲಚರ ಪ್ರಾಣಿಗಳು ಇವೆಲ್ಲವೂ ಕೂಡ ಮನುಷ್ಯನ ಸುತ್ತ ನಮ್ಗಿಂತ ಮೊದಲೇ ಹುಟ್ಟಿರ್ತಕ್ಕಂಥ ಜೀವಗಳು ನಾವು ಮಾತ್ರ ಬದುಕಿ ಬೇರೆಯವ್ರಿಗೆ ಬದುಕೋದಕ್ಕೆ ಅವಕಾಶ ಕೊಡಬೇಕು ಅಂತ ಅನ್ನೋಂಥ ವಾದ ಅದು ವಾದನೇ ಅಲ್ಲ ಆದರೆ ಯಾರ್ಯಾರು ಎಲ್ಲೆಲ್ಲಿ ಬದುಕಬೇಕು ಅಂತಕ್ಕಂಥ ಕೆಲವು ನಿಯಮಗಳಿದೆ ವ್ಯವಸ್ಥೆಗಳಿದೆ ಮನುಷ್ಯರು ಬದುಕೋದಕ್ಕೋಸ್ಕರ ಇರತಕ್ಕಂಥ ಜಾಗವೇ ಬೇರೆ ಪ್ರಾಣಿಗಳು ಬದುಕ್ತಕ್ಕಂಥ ಇರೋದಕ್ಕೆ ಜಾಗಗಳೇ ಬೇರೆ ಈಗ ನಮ್ಮ ಮುಂದೆ ಬರೋಂಥ ವಿಚಾರ ಅಂದರೆ ಸದ್ಯದ ಪರಿಸ್ಥಿತಿ ಒಳಗಡೆ ಆನೆ ಪ್ರಮುಖವಾದಂಥ ಪಾತ್ರ ವಹಿಸಿದೆ ಒಂದು ಸ್ಪಷ್ಟ ಈ ಒಂದು ಲೆಕ್ಕಾಚಾರದ ಪ್ರಕಾರ ಎಂಟರಿಂದ ಒಂಬತ್ತು ಸಾವಿರ ಆನೆಗಳು ನಮ್ಮ ದೇಶದಲ್ಲಿದೆ ಅಂತ ಒಂದು ಲೆಕ್ಕ ಹೇಳ್ತಾರೆ ನಿಖರ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಂದು ಆನೆ ಬದುಕೋದಕ್ಕೆ ಒಂದು ಸಾವಿರದ ಐನೂರು ಎಕರೆ ಜಮೀನು ಅದು ನಿತ್ಯ ಓಡಾಡ್ಕೊಂಡು ಆಹಾರನ ಹುಡುಕೊಂಡು ತಿಂದು ಬದುಕೋದಕ್ಕೆ ಸ್ವತಂತ್ರವಾಗಿ ಸಾವಿರದ ಐನೂರು ಎಕರೆ ಬೇಕು ಸೊ ಹಾಗಾಗಿ ಒಂದೂವರೆ ಲಕ್ಷ ಎಕರೆ ಕಾಡಿದ್ರೆ ಒಂದು ನೂರು ಆನೆ ಅದರಲ್ಲಿ ಬದುಕ್ಬೋದು ಇದು ಲೆಕ್ಕಾಚಾರ ಒಂದು ಅಂಕಿಅಂಶಗಳ ಲೆಕ್ಕಾಚಾರ ಆನೆಗಳು ಬೇರೆ ಎಲ್ಲ ಪ್ರಾಣಿಗಳಿಗಿಂತ ಅತ್ಯಂತ ಸೂಕ್ಷ್ಮವಾದವು ಬುದ್ಧಿವಂತ ಆನೆಗಳು ಎಲ್ಲವೂ ಬುದ್ಧಿವಂತ ಆನೆಗಳು ಮಾನವನ ಜೊತೆ ಸಂಬಂಧ ಬಾರಿ ಚೆಂದಾಗಿ ಕಲ್ಪಿಸ್ಕೊಂಡಿದ್ದಾವೆ ನಿಮ್ಗೆ ಗೊತ್ತಿದೆ ನಿಮಗೆ ಸೊ ಹಾಗಾಗಿ ಆನೆಗಳು ತನ್ನ ಹುಟ್ಟಿದ ಜಾಗನ ಗುರುತು ಮಾಡೋವಂಥ ಶಕ್ತಿ ಅವಕ್ಕಿದೆ ತಾವು ತಿರುಗಾಡಿ ಎಲ್ಲೆಲ್ಲಿ ಬಂದಿದ್ದೇವೆ ಅಲ್ಲೆಲ್ಲೂ ಕೂಡ ಅವು ಸಂಚಾರ ಮಾಡಿದ್ದಕ್ಕೆ ಅವಕ್ಕೆ ಅವರ ಬ್ರೈನಲ್ಲಿ ಜಿ ಟ್ರಿ ಇರುತ್ತೆ ಒಂದು ವಂಶವೃಕ್ಷ ಇರುತ್ತೆ ಅದಕ್ಕೆ ಪ್ರಕೃತಿದತ್ತವಾಗಿ ದೈವದತ್ವವಾಗಿ ಬಂದಿರತಕ್ಕಂಥ ಒಂದೊಂದು ಶಕ್ತಿ ಅದಕ್ಕೆ ಅದು ಗ್ರಹಿಸುತ್ತೆ ಆಹಾರ ಎಲ್ಲಿದೆ ನೀರು ಎಲ್ಲಿದೆ ಅನ್ನೋದನ್ನ ಅಥವಾ ತನ್ನ ತಂಡ ಎಲ್ಲಿದೆ ಅನ್ನೋದನ್ನ ಈ ಮೈಕ್ರೋ ವೇವ್ಸ್ ಅಂತ ಹೇಳ್ತೀವಲ್ಲ ಹಾಗೆ ಅದರ ಸೊಂಡ್ಲಲ್ಲಿ ಅದು ಆಚೆ ಈಚೆ ಸೊಂಡ್ಲನ್ನು ಆಡಿಸ್ತಾ ಇದ್ದರೆ ಮೇಲ್ಗಡೆ ಅದು ಆಹಾರ ನೀರು ತನ್ನ ತಂಡ ಎಲ್ಲಿದೆ ಅಂತ ಮೂವತ್ತು ನಲವತ್ತು ಕಿಲೋಮೀಟ್ರಿಗೆ ಅದು ಅದನ್ನು ತನ್ನ ವೇವ್ಸನ್ನು ಕಳಿಸಿ ವಾಪಸ್ ತಗೊಂಡು ಮಾತಾಡುವಂಥ ಈ ಮೈಕ್ರೋವೇವ್ನಲ್ಲಿ ಮಾತಾಡುವಂಥ ಶಕ್ತಿ ಇಟ್ಕೊಂಡಿದ್ದಾರೆ ಅಷ್ಟು ಬುದ್ಧಿವಂತಾದಂಥ ಪ್ರಾಣಿಗಳು ಆದರೆ ಇವತ್ತಿನ ಸಮಸ್ಯೆ ಯಾವಾಗ ವಿಪರೀತ ಆನೆಗಳಾದವು ಆನೆಗಳಿಗೆ ಕಾಡಿನಲ್ಲಿರ್ತಕ್ಕಂಥ ಆಹಾರದ ಪದ್ಧತಿಗಿಂತ ರೈತರು ಬೆಳೆದ ಪದ್ಧತಿಗೆ ಹೊಂದಾಣಿಕೆ ಆದಂಥ ಆನೆಗಳು ಈಗ ಮಾನವನ ಜೊತೆ ಸಂಘರ್ಷಕ್ಕೆ ಇಳಿದಿರೋದು ವಿಚಿತ್ರವಾದ ಸಮಸ್ಯೆ ಅಂದರೆ ನನಗೆ ಅಸ್ಸಾಂ ಇರ್ಬೋದು ಅಥವಾ ಮಧ್ಯಪ್ರದೇಶ ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿರೋಂಥದ್ದಕ್ಕೂ ಭಿನ್ನ ಆಗಿರೋದು ಕರ್ನಾಟಕದಲ್ಲಿ ಅದು ಭಿನ್ನ ಆಗಿರೋದು ಹಾಸನ ಜಿಲ್ಲೆ ಒಳಗಡೆ ಕಾರಣ ನಿಮಗೆ ಕೊಡಗಿನ ಸಮಸ್ಯೆ ಎಲ್ಲ ಬರೋದು ಅವು ಮೂರು ತಾಲೂಕು ಮಾತ್ರ ಕಾಡಿದೆ ನಾನು ಕೇರಳದ ಇಲ್ಲ ಕೇರಳದಲ್ಲೂ ಈಗ ವಿಪರೀತ ಆಗಿದೆ ಆದರೆ ಕಾಡಿನಲ್ಲಿರೋಂಥ ಆನೆಗಳು ನಾಡಿಗೆ ಬಂದು ತೊಂದರೆ ಕೊಟ್ಟು ಆಹಾರ ತಿಂದು ಮತ್ತೆ ವಾಪಸ್ ಕಾಡಿಗೆ ಹೋಗ್ಬಿಡ್ತವೆ ಅವಲ್ಲೇ ಸೆಟ್ಲ್ ಆಗಲ್ಲ ಇದ್ದರೂ ಒಂದು ಎರಡು ಮೂರು ದಿವಸ ಇದ್ದರೂ ಗಲಾಟೆ ಮಾಡಿದ ತಕ್ಷಣ ತಕ್ಷಣವೇ ಕಾಡು ಹಂಚಿ ಹೊರಟು ಹೋಗ್ತವೆ ಮೂಡಿಗೆರೆಯಲ್ಲಿತಕ್ಕಂಥ ಆನೆಗಳ ಸಮಸ್ಯೆನೂ ಕೂಡ ಅದೇ ಅದು ಕುಂದೂರು ಮತ್ತು ಕೆಲವು ಕುಂದೂರು ಅನ್ನೋದೊಂದು ಒಂದು ಪ್ರಮುಖವಾದ ಜಾಗ ಮನೆ ಒಂದು ಜನ ಲೆತ್ತಾಗಿದ್ದರು ಅಲ್ಲಿ ಹತ್ತು ಆನೆಗಳಿದ್ದಾವೆ ಲೆಕ್ಕ ಹಾಕಿದ್ರೆ ಹತ್ತು ಆನೆ ಇದೆ ಪಕ್ಕದಲ್ಲಿ ಕಾಡಿದೆ ಒಂದೊಂದುವರೆ ಎರಡು ಸಾವಿರ ಎಕರೆ ಆದರೆ ವೆಸ್ಟರ್ನ್ ಘಾಟಿನ ಕಾಡಿದೆಯಲ್ಲ ಆ ಕಾಡ್ ಇರತಕ್ಕಂಥದ್ದು ದೂರ ಇದೆ ಅವು ಇಲ್ಲಿ ಬಂದು ಕೂತಿದ್ದಾವೆ ಅಲ್ಲಿ ಸಮಸ್ಯೆಗಳು ಮತ್ತು ಹಾಸನ ಜಿಲ್ಲೆ ಸಮಸ್ಯೆ ಭಿನ್ನ ನಮ್ಮ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಬಯಲುಸೀಮೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಹೋದ್ರ ಹತ್ತಿರ ಹೋಗೋದಕ್ಕೆ ಸಾಧ್ಯ ತಿಳ್ಕೊಂಡು ತಿಳ್ಕೊಂಡಂತೂ ಮರ್ತು ಬಿಡ್ತಾನೆ ಇಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ ಹಂಗಾಗಿ ಇಲ್ಲಿಯ ಸಮಸ್ಯೆ ಜೀವಂತವಾಗಿ ಉಳಿದಿದೆ ಹಾಸನ ಜಿಲ್ಲೆ ಸಮಸ್ಯೆ ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೈದು ನಿಮಗೆ ಗೊರೂರು ಡ್ಯಾಮ್ ಪೂರ್ಣ ಆಯಿತು ನೀರು ನಿಂತ್ಕೊಂಡು ಅಲ್ಲಿ ತನಕ ಇಲ್ಲಿ ಆನೆ ಸಮಸ್ಯೆ ಇಲ್ಲ ಆನೆ ಸಮಸ್ಯೆ ಇದೆ ಈಗಲೂ ಇದೆ ಅದು ನಿಮಗೆ ಹಾಸನ ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕು ಅಂದರೆ ಬಿಸ್ಲೈದ್ರೆ ಪ್ರಾರಂಭ ಆಗಿ ಆ ಕಡೆ ಮರಗುಂದ ಒಡಚಳ್ಳಿ ತನಕ ಅಂದರೆ ಸುಮಾರು ಎಂಟು ಒಂಬತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗಡೆ ಆನೆ ಸಮಸ್ಯೆ ನೂರಾರು ವರ್ಷಗಳಿಂದ ಇದೆ ಆನೆ ಮತ್ತು ಮಾನವರ ಒಡನಾಟ ಸಂಬಂಧ ಆಗಿದೆ ಅಲ್ಲಿ ಅವು ಏನು ಮಾಡ್ತವೆ ಆನೆಗಳನ್ನು ಬಂದರೆ ಆನೆಗಳಿಂದ ತಪ್ಪಿಸ್ಕೊಂಡು ಹೋಗೋಕಲ್ಲಿ ಜನರಿಗೆ ಗೊತ್ತು ಅವು ಕೂಡ ಆನೆ ಬರ್ತವೆ ಸ್ವಲ್ಪ ಏನೋ ಪುಂಡಾಟ ಆಡ್ತವೆ ಮತ್ತು ವಾಪಸ್ಸು ಹೋಗ್ಬಿಡ್ತವೆ ಅಲ್ಲಿ ಸಾವು ಭಾರಿ ವಿರಳ ನೀವು ಎಪ್ಪತ್ತೆರಡು ಸಾವು ಆಗಿದೆಯಲ್ಲ ಆ ಸಾವುನಲ್ಲಿ ಒಂದು ಎಂಟರಿಂದ ಒಂಬತ್ತು ಸಾವುಗಳು ಈ ಪಶ್ಚಿಮ ಘಟ್ಟದ ಒಂಬತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದೆ ಇನ್ನು ಅರವತ್ತೈದು ಸಾವಾಗಿರೋದು ಹೆಚ್ಚು ಕಮ್ಮಿ ಅರವತ್ತ ಮೂರು ಅರವತ್ತೇಳು ಮೂರು ಅರವತ್ನಾಲ್ಕು ಸಾವಾಗಿರೋದು ಮಧ್ಯಮ ಮಲ್ನಾಡಿನಲ್ಲಿ ಹೇಮಾವತಿ ನದಿಯ ಹಿನ್ನೀರಿನ ವ್ಯಾಪ್ತಿ ಒಳಗಡೆ ಅದರ ವ್ಯಾಪ್ತಿ ಒಳಗಡೆ ಕೂಡ ಬರ್ತದೆ ಅದರ ವ್ಯಾಪ್ತಿ ಒಳಗಡೆ ಬೇಲೂರು ತನಕ ಹೇಮಾವತಿ ವ್ಯಾಪ್ತಿಯನ್ನು ಅಲ್ಲಿ ತನಕ ಬರ್ತವೆ ಈ ಆನೆಗಳದ್ದೇ ಸಮಸ್ಯೆ ಇವು ಕಾರಣ ಹೇಮಾವತಿ ಹಿನ್ನೀರು ಬಂದ ಕೂಡಲೇ ಒಂದೆರಡು ಆನೆಗಳು ಬಂದು ಅವು ಎಲ್ಲಿ ನಿಮ್ಗೆ ಗೊತ್ತಿದೆ ಕೋಟೆ ಒಳಭಾಗ ಎಸ್ಟ್ಲೂರಿನ ಒಳಭಾಗ ಇವೆಲ್ಲ ಆನೆ ಬಂದಿರೋದೆಲ್ಲ ತಿತಿಮತಿ ಮತ್ತು ನಾಗರಹೊಳೆ ಬಂಡೀಪುರದಿಂದ ಬಂದಂಥ ಆನೆಗಳಿವೆ ನಮಗೆ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಬಿಸ್ಲೇ ಅರಣ್ಯ ಕಬ್ಬಿನಾಲೆ ನಾಯಿಬೆಟ್ಟ ಮನೆ ಇವೆಲ್ಲ ದೊಡ್ಡ ದೊಡ್ಡ ಫಾರೆಸ್ಟ್ಗಳು ನಾನು ಹೇಳೋದು ಮನೆ ಹಿಂಭಾಗಲು ಅಲ್ಲಿ ಆನೆಗಳು ಇಲ್ಲಿಗೆ ಬಂದಿಲ್ಲ ಬರೋದೂ ಇಲ್ಲ ಅವು ಅದರ ಫುಡ್ ಹ್ಯಾಬಿಟ್ ಬೇರೆ ಅದರ ವಾಸಸ್ಥಳ ಬೇರೆ ಅದರ ಜೀವನ ಶೈಲಿನೇ ಬೇರೆ ಆದರೆ ಇಲ್ಲಿ ಬಂದವು ಹೇಮಾವತಿ ಹಿನ್ನೀರಿನಲ್ಲಿ ಜಲಕ್ರೀಡೆ ಆಡೋದಕ್ಕೆ ವಂಶನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ರೈತರು ಬೆಳೆದಂಥ ಆಹಾರ ಈಸಿಯಾಗಿ ಸಿಕ್ಕಂಥ ಪ್ರೋಟೀನ್ಸ್ ಇದೆಯಲ್ಲ ಈ ಆಹಾರ ತಗೊಳ್ಳೋದಿಕ್ಕೆ ಓಕೆ ಈಸಿ ಇಲ್ಲಿ ಬಂದುಬಿಟ್ಟು ಇದು ಬಂದು ನೆಲೆಸಿದ ಮೇಲೆ ಅಲ್ಲಿ ಪುಂಡಾಟ ಆಡ್ತಾ ಇದ್ದು ಉದಾಹರಣೆಗೆ ನಿಮಗೆ ಮಾದಿಹಳ್ಳಿ ಭರ್ತ್ವಳ್ಳಿ ನಾಗಾವರ ಮತ್ತು ಕೆಂಚಮ್ಮನಸ್ಕೋಟೆ ಒಳಭಾಗದಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಇಲ್ಲಿ ಅವು ವ್ಯಾಪ್ತಿ ಇತ್ತು ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಪಕ್ಕದಲ್ಲಿದೆ ಟಾಟಾ ಎಸ್ಟೇಟ್ಗಳು ಸುಮಾರು ಎರಡು ಮೂರು ಸಾವಿರ ಕನ್ಸಾಲ್ಟೇಟ ಎಸ್ಟೇಟು ನಾಲ್ಕು ಐದು ಸಾವಿರ ಎಕರೆ ಈ ಮುಕ್ತವಾಗಿ ಆರಾಮಾಗಿ ತಿರುಗಾಡೋದಕ್ಕೆ ಜನವಸತಿ ಇಲ್ದಂಗೆ ಇರೋಕ್ಕೆ ಅವಕ್ಕೆ ಅನುಕೂಲ ಮಟ್ಟದ ಜಾಗ ನೀರಿಗೆ ಹೋಗೋದು ಮತ್ತು ಇಲ್ಲಿ ಬಂದು ಆಹಾರ ತಿನ್ಕೊಂಡಿರೋಂಥವು ಇದ್ದು ಇದನ್ನು ಆಯಾ ಕಾಲಘಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನಾನು ಬರೋ ತನಕ ಅದನ್ನು ಶಿಫ್ಟ್ ಮಾಡ್ತಾ ಟ್ರ್ಯಾಂಕ್ಲೈಸ್ ಮಾಡಿ ಅವನ್ನ ಬಡ್ಡಿಪುರಕ್ಕೋ ನಾಗರಹೊಳೆಗೋ ಅಥವಾ ದಾಂಡೇಲಿಗೋ ಕೆಲವು ಪುಂಡಾನೆಗಳನ್ನ ಕಳಿಸಿ ಖಾಲಿ ಮಾಡ್ತಾಯಿದ್ರು ನೆಮ್ಮದಿಯಾಗಿ ಇರ್ತಾಯಿದ್ರು ಸ್ವಲ್ಪ ಸಮಸ್ಯೆ ಆಗ್ತಾಯಿತ್ತು ಈ ಸಮಸ್ಯೆ ಎಲ್ಲಿವರೆಗೆ ನಡೀತು ನಿಮಗೆ ಅಂಕಿಅಂಶದ ಪ್ರಕಾರ ಕೊಡ್ತೀನಿ ಎರಡು ಸಾವಿರದ ಒಂದನೇ ಇಸ್ವಿಯವರಿಗೆ ಸಾವುಗಳು ಆಗಿರಲಿಲ್ಲ ಈ ಮಧ್ಯದಲ್ಲಿ ಎಷ್ಟನ್ನು ಕಟ್ಬಿಟ್ಟಿಲ್ಲ ಆಗಿರಲಿಲ್ಲ ಎರಡು ಸಾವಿರದ ಒಂದನೇ ಇಸ್ವಿಯಿಂದ ಪ್ರಾರಂಭ ಆಯಿತು ಸಾವು ನಾನು ಎರಡು ಸಾವಿರದ ನಾಲ್ಕಕ್ಕೆ ನಾನು ಶಾಸಕನಾದೆ ಎರಡು ಸಾವಿರದ ಏಳು ಆಕೆಯವರಿಗೆ ನಾನು ಹೊರಟೋದೆ ಈ ಒಂದು ಮತ್ತು ಏಳರ ಮಧ್ಯೆ ಏಳು ಜನ ಸತ್ತೋಗಿದ್ರು ನಾನು ಆನೆಯ ಸಮಸ್ಯೆಗಳನ್ನು ತಗೊಂಡು ಸರ್ಕಾರದ ಗಮನಕ್ಕೆ ಕಾಲ್ನಡಿಗೆ ಜಾಥಾ ಮಾಡಿದ್ದೀನಿ ಹೋರಾಟ ಶಾಸನ ಶಾಸನಸಭೆ ಒಳಗಡೆ ಒಂದು ಸಂದರ್ಭದಲ್ಲಿ ಮಂಜೇಗೌಡ ಅಂತ ಒಬ್ಬನ ಸಾಯಿಸಿದ ಸಂದರ್ಭದಲ್ಲಿ ಚಳುವಳಿ ಮಾಡಿದ್ದೀನಿ ಮುಖ್ಯಮಂತ್ರಿಗಳಿಂದ ಭರವಸೆ ತೊಗೊಂಡಿದ್ದೀನಿ ಆ ಭರವಸೆ ಈಡೇರಿಸಲಿಲ್ಲ ಅಂತ ಪಿ ಸಿ ಸಿ ಎಫ್ ಕಚೇರಿಗೆ ಹೋದರೆ ಆತ ಗುಡಾಪೆ ಮಾತಾಡ್ದ ಅಂತ ನಾನು ಸತ್ಯಾಗ್ರಹ ಮಾಡಿದ್ದೀನಿ ಅಲ್ಲೇ ರಾತ್ರಿ ಮಲಗಿದ್ದೀನಿ ಬೆಳಗ್ಗೆ ಮೂರು ಆನೆಗೆ ಪರ್ಮಿಷನ್ ತೊಗೊಂಡೇ ಊರಿಗೆ ಬಂದೆ ನಾನು ಅಂಬೇಡ್ಕರ್ ದಿನಾಚರಣೆ ದಿನ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಹೀಗೆ ನಿರಂತರ ಹೋರಾಟ ಮಾಡಿ ಕೊನೆಗೆ ಒಂದು ದೊಡ್ಡ ಸಭೆನೂ ನಡೆಸಿ ಇಲ್ಲಿ ಹಾಸನದಲ್ಲಿ ಒಂದು ಸಭೆ ನಡೆಸಿ ಹಾಸನದಲ್ಲಿ ಅರಣ್ಯ ಮಂತ್ರಿ ಚೆನ್ನಿಗಪ್ಪ ಪಿ ಸಿ ಸಿ ಎಫ್ ವೈಲ್ಡ್ ಲೈಫ್ ಪಿ ಸಿ ಸಿ ಎಫ್ ರೆಗ್ಯುಲರ್ ಆ್ಯಂಡ್ ತಜ್ಜರು ಆನೆ ತಜ್ಞರು ಮೂರು ಜಿಲ್ಲೆ ಡಿ ಎಫ್ ಒಗಳನ್ನು ತಗೊಂಡು ಒಂದು ಜಂಟಿಯಾದ ಮೀಟಿಂಗ್ ನಡೆದು ಸ್ಥಳ ಪರಿಶೀಲನೆ ನಡೆಸಿ ಅದನ್ನು ಬೆಂಗಳೂರಿನಲ್ಲಿ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇದೇ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಕೃಷ್ಣಾದಲ್ಲಿ ಮೀಟಿಂಗ್ ನಡೆಸಿ ಅವರನ್ನು ಇಟ್ಕೊಂಡು ಅಗ್ರಿಕಲ್ಚರು ಹಾರ್ಟಿಕಲ್ಚರು ಫಾರೆಸ್ಟು ಪೊಲೀಸು ಈ ನಾಲ್ಕು ಇಲಾಖೆಯ ಮೀಟಿಂಗ್ ನಡೆಸಿ ಪಶ್ಚಿಮ ಘಟ್ಟ ಪೂರ್ಣ ವ್ಯಾಪ್ತಿ ಕೊಡಗಿಂದ ಕೇರಳದ ತನಕ ಏನು ನಮ್ಮದಿದೆ ಎಲ್ಲವನ್ನೂ ಒಂದು ಭಾಗ ಅಂತ ಮಾಡಿ ಮ್ಯಾಪ್ ತಯಾರು ಮಾಡಿ ಆನೆ ಸಮಸ್ಯೆಗೆ ಕಾರಣ ಪರಿಹಾರ ನೆಕ್ಸಲೆಟ್ ಸಮಸ್ಯೆ ಪರಿ ಕಾರಣ ಪರಿಹಾರ ಅತಿವೃಷ್ಟಿ ಮತ್ತು ಅದಕ್ಕೆ ಪರಿಹಾರ ಯಾವ ಭಾಗ ಇದರ ಬಗ್ಗೆ ಸ್ಪಷ್ಟವಾಗಿ ಮಾಡಿ ಒಂದು ಕಮಿಟಿನೂ ಕೂಡ ಜವಾಬ್ದಾರರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ದೀವಿ ಅದು ಗೌರ್ಮೆಂಟ್ ಹೋದ ಕೂಡಲೇ ಹೊರಟೋಯ್ತು ನಾನು ಶ್ರೀಲಂಕಾಕ್ಕೂ ಕೂಡ ಇದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೋಗಿದ್ದೀನಿ ಬೇರೆ ಬೇರೆ ದೇಶದಲ್ಲಿ ಆಗ್ತಕ್ಕಂಥ ಆನೆ ಮತ್ತು ಮಾನವ ಸಂಘರ್ಷ ತಪ್ಪಿಸುವಂಥ ಪ್ರಯತ್ನನೂ ಕೂಡ ಹೇಗೆ ಅನ್ನೋದು ನೋಡಿದ್ದೀನಿ ನಾನು ನೋಡಿ ನಿಮ್ಗೆ ಹೇಳ್ತೇನೆ ಒಂದು ಒಳ್ಳೆಯ ವರದಿನೂ ಕೂಡ ನಾವು ಕೊಟ್ಟಿದ್ದೀವಿ ಏನು ಮಾಡಬಹುದು ಅಂತ ಶ್ರೀಲಂಕಾದಲ್ಲಿ ಆನೆ ಧಾಮ ಅಂತ ಮಾಡ್ತಾರೆ ಆನೆ ಹೆರಿಟೇಜ್ ನೂರು ಎಕರೆ ಇನ್ನೂರು ಎಕರೆ ತೊಗೊಂಡು ಪುಂಡ ಆನೆಗಳನ್ನು ಹಿಡಿದು ಆ ಅದರೊಳಗೆ ಹಾಕಿ ಅದ್ರ ಸುತ್ತ ಹೊರಗೆ ಬರ್ತಾ ಇದ್ದಂಗೆ ಕಂದಕ ಸೋಲಾರ್ ಫೆನ್ಸಿಂಗು ರೈಲ್ವೆ ಹಲಿಗಳನ್ನು ಹಾಕಿ ಬಂದೋಬಸ್ತ್ ಮಾಡಿ ಅದರೊಳಗೆ ಬಿಟ್ಟು ಅದನ್ನು ಪ್ರವಾಸೋದ್ಯಮಕ್ಕೆ ಹಾಕಿ ಸರ್ಕಾರವೇ ಅನ್ನ ಹಾಕಿ ಸಾಕಿ ಆ ಆನೆಗಳನ್ನು ಪ್ರವಾಸೋದ್ಯಮದೊಳಗಡೆ ಸೇರಿಸೋ ಮುಖಾಂತರ ರೆವಿನ್ಯೂ ಬರುತ್ತೆ ಆನೆಗಳಿಗೂ ಸ್ವತಂತ್ರ ಆಗುತ್ತೆ ಇನ್ನೂರು ಎಕರೆ ಮುನ್ನೂ ಮುನ್ನೂರೈತು ಇನ್ನೂರು ಮುನ್ನೂರು ಎಕರೆ ಮಾಡಿದ್ದಾರೆ ಇದನ್ನು ಕೂಡ ಸರ್ಕಾರದ ಗಮನಕ್ಕೆ ನಾವು ತೆಗೆದಿದ್ದೀವಿ ದುರಂತ ಕರ್ನಾಟಕದ ಸರ್ಕಾರದ ಅಧಿಕಾರಿಗಳು ಅಥವಾ ಬಂದಂಥ ನಮ್ಮ ಮಂತ್ರಿಗಳು ಮಾನ್ಯರು ಇದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಹಾಸನ ಜಿಲ್ಲೆಯೇ ಸೀರಿಯಸ್ ಆಗಿ ತಗೊಂಡಿಲ್ಲ ಎರಡು ಸಾವಿರದ ಏಳ್ನೂರು ಏಳರ ನಂತರ ಬಂದಂಥ ಶಾಸಕರು ಇಲ್ಲಿ ಶಾಸಕರು ಬಂದ ಮೇಲೆ ಸಾವು ಅರವತ್ತ ಐದು ಹದಿನೈದು ವರ್ಷದ ಸಾವು ಅರವತ್ತೈದು ಮೂವತ್ತ್ನಾಲ್ಕು ಆನೆಗಳು ಆನೆಯ ಮರಿಗಳು ಸತ್ತಿದ್ದಾವೆ ಸುಮಾರು ನೂರೆಂಬತ್ತು ನೂರವತ್ತು ನೂರೆಂಬತ್ತು ಜಾನುವಾರುಗಳು ಸತ್ತಿದ್ದಾವೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಯಾವ ಸ್ಥಿತಿಗೆ ಬಂದಿದೆ ಇವತ್ತು ಇದ್ರನ್ನ ಯಾರೂ ಗಮನ ಹರಿಸ್ತಿಲ್ಲ ಸ್ಥಿತಿ ಏನಿದೆ ಇವತ್ತು ಇವತ್ತು ಸುಮಾರು ತೊಂಬತ್ತರಿಂದ ನೂರು ನೂರ ಹತ್ತು ಆನೆ ಪಶ್ಚಿಮ ಘಟ್ಟದ ಒಂದು ಆನೆ ಸೇರಿದರೆ ನೂರ ಹತ್ತು ಆನೆಗಳು ಬಂದು ಕೂತ್ಕೊಂಡ್ಬಿಟ್ಟಿದ್ದಾವೆ ಒಳದಳ್ಳಿನಲ್ಲಿ ಹತ್ತು ಹನ್ನೆರಡು ಒಂದು ಆನೆಗಳು ಕೂತಿದ್ದಾವೆ ದೊಡ್ಡ ಕುಂದೂರು ಚಿಕ್ಕಂದೂರು ಆ ಭಾಗದಲ್ಲಿ ಒಂದು ಹತ್ತು ಆನೆಗಳು ಕೂತ್ಕೊಂಡಿದ್ದಾವೆ ಈ ಭಾಗದಲ್ಲಾದರೆ ತೊಂಬತ್ತು ಆನೆಗಳು ಇಲ್ಲಿದೆ ತೊಂಬತ್ತು ಆನೆಗಳು ಎಷ್ಟಿರಲಿದೆ ಇನ್ನೂರು ಹಳ್ಳಿಗಳಲ್ಲಿದ್ದಾವೆ ಯಾವುದದು ಮಧ್ಯಮ ಮಲೆನಾಡು ಕಾಡಿದೆಯಾ ಇಲ್ಲ ಯಾವುದೇ ಕಾಡಿಲ್ಲ ಜನವಸತಿ ಪ್ರದೇಶ ಕೆಂಚಮ್ಮನಸ್ಕೋಟೆ ಇರ್ಬೋದು ಬೆಳಗುಡು ಹೋಬಳಿ ಇರ್ಬೋದು ಹರಳ್ಳಿ ಹೋಬಳಿ ಇರ್ಬೋದು ಈ ವ್ಯಾಪ್ತಿಯೊಳಗಡೆ ಬಿಕ್ಕೋಡಿಂದ ಈ ಭಾಗ ಬರ್ತಕ್ಕಂಥ ಜಾಗದೊಳಗಡೆ ಇವು ಕೂತ್ಬಿಟ್ಟಿದ್ದಾವೆ ಆನೆಯನ್ನು ಆಚೆ ಕಳಿಸ್ಬೇಕು ಬೇರೆ ದಾರಿ ಇಲ್ಲ ತಜ್ಜರೆಲ್ಲ ಒಂದು ಸಮ ಒಂದು ತೀರ್ಮಾನ ಮಾಡಿದ್ದಾರೆ ರೈಲ್ವೆ ಬ್ಯಾರಿಕೇಟ್ ಮಾಡಿ ಅವನ್ನು ಬರದಾಗಿ ಮಾಡೋದಕ್ಕೆ ಮಾಡಿದರೂ ನೈಂಟಿ ನೈನ್ ಪರ್ಸೆಂಟ್ ಅದು ನಮಗೆ ಫಲ ಕೊಟ್ಟಿದೆ ರೈಲ್ವೆ ಬ್ಯಾರಿಕೇಟ್ ಮಾಡಬೇಕು ಮತ್ತು ಹ್ಯಾಂಗಿಂಗ್ ಸೋಲಾರ್ ಫೆನ್ಸಿಂಗ್ ಯಾಕೆಂದರೆ ಫೆನ್ಸಿಂಗನ್ನು ಅವು ತುಣ್ದುಬಿಟ್ಟು ಮರ ಇಟ್ಬಿಟ್ಟು ಆಚೆ ಹೋಗ್ತವೆ ತುಂಬ ಬಲ ಬುದ್ಧಿವಂತವಾದಂಥ ಆನೆಗಳು ಕಂದಕ ಮಾಡಿದರೆ ಕಂದಕನ ಮಾಡಿ ತಳದಲ್ಲಿ ನುಸ್ತೋಟೋಗ್ತವೆ ಸೊ ಈ ಥರ ಎಲ್ಲ ಇರೋದ್ರಿಂದ ರೈಲ್ವೆ ಬ್ಯಾರಿಕೇಟ್ ದಿ ಬೆಸ್ಟ್ ಇದು ಮತ್ತು ಸೋಲಾರ್ ಹ್ಯಾಂಗಿಂಗ್ ಪೆನ್ಸಿಲ್ ಸುಮಾರು ನೂರೈವತ್ತು ಇನ್ನೂರು ಅಡಿಗೆ ಒಂದು ಕಂಬ ಹಾಕಿ ಹ್ಯಾಂಗ್ ಮಾಡಿದರೆ ಅವು ಕ ಆ ಕರೆಂಟನ್ನು ದಾಟಿ ಆಚೆ ಹೋಗ ಹೋಗಲ್ಲ ಇವೆಲ್ಲವೂ ಕೂಡ ಸಕ್ಸಸ್ ಆಗಿರ್ತಕ್ಕಂಥ ಒಂದು ಇವು ಆದರೆ ಎಲ್ಲಿಗೆ ಮಾಡಬೇಕದನ್ನ ಕಾಡು ಕಾಡಂಚಿಗೆ ಮಾಡಬೇಕು ನಾವು ನಮ್ಮ ನಮ್ಮ ತೋಟ ತೋಳಿಗೆ ದೊಡ್ಡ ದೊಡ್ಡ ಎಸ್ಟೇಟ್ನವರು ಇಲ್ಲಿ ಒಂದೊಂದು ಹಾಕ್ಕೊಂಡಿದ್ದಾರೆ ಅಲ್ಲೂ ಹೋಗೋಲ್ಲ ಬಡವರು ಮನೆ ಕಡೆ ದುಬ್ತವೆ ರಸ್ತೆಯಿಂದ ದಾಟಿ ಆಚೆಗೆ ಹೋಗಲ್ಲ ಅವು ಯಾಕೆಂದ್ರೆ ಸೋಲಾರ್ ಫೆನ್ಸಿಂಗ್ ಇರುತ್ತೆ ನಾನು ಇಲ್ಲಿ ಸಿಗ್ತದೆ ನಾನು ತಿಳಿದು ಬಿಡ್ತವೆ ಸಾವುನ ಪ ರೇಂಜ್ ಎಷ್ಟಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ ಎರಡು ಹನ್ನೆರಡು ಸಾವು ಹನ್ನೆರಡು ಸಾವು ಪ್ರತಿ ತಿಂಗಳಿಗೆ ಒಂದು ಸಾವು ಆಗಿದೆ ಮೊನ್ನೆ ಸತ್ತಂಥವನಿದಾನಲ್ಲ ಮನು ಅವನು ಎಪ್ಪತ್ತೆರಡನೇ ಸಾವು ಸಾವು ದಿನಂಪ್ರತಿ ಸಾಯ್ತಾ ಇದ್ದಾರೆ ಜನ ದಿನಂಪ್ರತಿ ಆನೆಯಿಂದನೇ ಬದುಕು ಬೆಳಗ್ಗೆ ಇದ್ದರೆ ಟಾಯ್ಲೆಟಿಗೆ ಹೋಗಬೇಕಾದ್ರೆ ಹೊರಗೆ ಬರಬೇಕಾದ್ರೆ ಆನೆನ ಮನಸ್ಸಲ್ಲಿ ಇಟ್ಕೊಂಡೆ ಅವ್ನು ಹೋಗ್ಬೇಕು ಮಲಗಿದರೆ ಅವರು ಅವರ ಹಿರಿಯರಿಗೆ ಜನರಿಗೆ ಬೀಳೋ ಕನಸುಗಳು ಬಹುತೇಕ ಈಗ ಆನೆದೇ ಕನಸು ಬಂತುವನ್ನಂಗೆ ಹೇಳ್ತಾರೆ ಹಾಸಿಗೆಯಿಂದ ಕೂಗ್ಕೊಂಡು ಹೇಳೋಂಥ ಪರಿಸ್ಥಿತಿ ಈ ಇನ್ನೂರು ಇನ್ನೂರೈವತ್ತು ಹಳ್ಳಿನಲ್ಲಿ ಪ್ರಾರಂಭ ಆಗಿದೆ